ಶ್ರೀರಾಮ ಸಮರ್ಥ ಏಪ್ರಿಲ್ 17 ಸಂತರು ನೀನು ಭಗವಂತನವನಿರುತ್ತಿ ಎಂದು ನೆನಪು ಮಾಡಿಕೊಳ್ಳುತ್ತಾರೆ ನಾವು ಯಾವುದೇ ಕರ್ಮ ಮಾಡುತ್ತಿರುವಾಗ ಆ ಕರ್ಮವನ್ನು ಏತಕ್ಕಾಗಿ ಮಾಡುತ್ತಿರುವೆವು ಎಂಬ ಕಲ್ಪನೆಯು ನಮ್ಮ ಕಣ್ಮುಂದೆ ಇರುವಂತೆ ನಾವು ನಾಮವನ್ನು ಏತಕ್ಕಾಗಿ ತೆಗೆದುಕೊಳ್ಳುತ್ತೇವೆ ಎಂಬುದರ ಅಖಂಡ ಅರಿವು ಇರಬೇಕು ಈ ರೀತಿಯ ಅರಿವನ್ನು ಅಖಂಡ ಇಟ್ಟುಕೊಳ್ಳುವುದೆಂದರೆ ನಾನು ಭಗವಂತನವನಿರುತ್ತೇನೆ ಎಂದು ಅರಿಯುವುದು ಇದಕ್ಕೆ ಅನುಸಂಧಾನವೆನ್ನುತ್ತಾರೆ ವಾಸ್ತವಿಕವಾಗಿ ನಾವು ಭಗವಂತನವರೇ ಇರುತ್ತೇವೆ ಆದರೂ ಕೂಡ ಭ್ರಮೆಯಿಂದ ನಾನು ವಿಷಯದವನೇ ಇರುತ್ತೇನೆ ಎಂದು ತಿಳಿದುಕೊಂಡಿರುತ್ತೇವೆ ಸಂತರು ನೀನು ವಿಷಯದವನಲ್ಲ ಭಗವಂತನವನೇ ಇರುತ್ತಿ ಎಂದು ಹೇಳುತ್ತಾರೆ ಇದೇ ಸತ್ಪುರುಷರ ನಿಜವಾದ ಮಹತ್ ಕಾರ್ಯವಾಗಿರುತ್ತದೆ ಇದಕ್ಕಾಗಿ ಅವರು ನಾಮ ತೆಗೆದುಕೊಳ್ಳಲು ಹೇಳುತ್ತಾರೆ ನಾಮ ತೆಗೆದುಕೊಳ್ಳುವುದೆಂದರೆ ನಾನು ವಿಷಯದವನಲ್ಲ ಭಗವಂತನವನು ಇರುತ್ತೇನೆ ಎಂದು ಮನಸ್ಸಿಗೆ ಹೇಳುವುದಲ್ಲದೆ ಮನಸ್ಸಿನಲ್ಲಿ ಅರಿವನ್ನು ನಿರ್ಮಾಣ ಮಾಡುವುದಾಗಿರುತ್ತದೆ ಈ ರೀತಿ ಅರಿವನ್ನು ಅಖಂಡ ಕಾಯ್ದುಕೊಳ್ಳುವುದಕ್ಕಾಗಿ ಮನಸ್ಸಿಗೆ ಪುನಃ ಪುನಃ ಅದನ್ನೇ ಹೇಳುವುದು ಅಂದರೆ ಅದೇ ನಾಮವನ್ನು ಅಖಂಡ ತೆಗೆದುಕೊಳ್ಳುವುದಾಗಿರುತ್ತದೆ ನೀವು ರಾಮದರ್ಶನ ಆಗಬೇಕೆನ್ನುತ್ತೀರಿ ಆದರೆ ನೀವು ರಾಮನನ್ನು ಗುರುತಿಸಬಲ್ಲಿರ ರಾಮದರ್ಶನವಾಗಬೇಕಾದರೆ ರಾಮನ ಹತ್ತಿರ ಹೋಗಬೇಕಾಗುತ್ತದೆ ರಾಮನನ್ನು ಸರಿಯಾಗಿ ತಿಳಿದುಕೊಳ್ಳಬೇಕಾಗುತ್ತದೆ ಅದಕ್ಕಾಗಿ ಅಂತಃಕರಣದ ಪವಿತ್ರತೆ ಬೇಕಾಗುತ್ತದೆ ಶುದ್ಧ ಭಾವ ಬೇಕಾಗುತ್ತದೆ ಎಲ್ಲ ಸಾಧನೆಗಳನ್ನು ಮಾಡಿದೆವು ಆದರೆ ಭಾವವಿಲ್ಲದಿದ್ದರೆ ಅದೆಲ್ಲವೂ ವ್ಯರ್ಥವಾಗುತ್ತದೆ ಕಾಲಾಂತರದಲ್ಲಿ ನಾವು ಮಾಡಿದ ಸಾಧನೆಗಳಿಂದ ಭಾವ ನಿರ್ಮಾಣವಾಗುತ್ತದೆ ಎಂಬುದೇನೋ ನಿಜ ಆದರೆ ಭಾವನೆಯನ್ನಿಟ್ಟು ಸಾಧನೆ ಮಾಡಿದ್ದಾದರೆ ಭಗವತ್ ಪ್ರಾಪ್ತಿಯು ಬೇಗನೆ ಆಗುತ್ತದೆ ನವವಿಧ ಭಕ್ತಿಗಳಲ್ಲಿ ಅತ್ಯಂತ ಸರಳ ಹಾಗೂ ಮುಖ್ಯವಾದ ಭಕ್ತಿ ಎಂದರೆ ಅರ್ಪಣೆ ಮಾಡುವುದಾಗಿರುತ್ತದೆ ನಾವು ಸರ್ವಸ್ವಿ ಭಗವಂತನವರಾಗಿರುವುದರಿಂದ ನಾವು ಏನು ಮಾಡುತ್ತೇವೆಯೋ ಅದೆಲ್ಲವೂ ಅರ್ಪಣವೇ ಆಗುತ್ತದೆ ಪ್ರತಿಯೊಬ್ಬರೂ ತಮ್ಮ ಹಿತವನ್ನು ತಿಳಿದುಕೊಂಡು ವರ್ತಿಸುವುದು ಅವಶ್ಯವಿರುತ್ತದೆ ಕಲ್ಯಾಣದ ಮಾರ್ಗವನ್ನು ಯಾರಾದರೂ ತೋರಿಸಬಹುದು ಆದರೆ ಅದರಂತೆ ನಡೆಯುವುದು ಮಾತ್ರ ಅವರವರಿಗೇ ಬಿಟ್ಟ ವಿಷಯವಾಗಿರುತ್ತದೆ ಬಂಧನಕ್ಕೆ ನಿಜವಾದ ಕಾರಣವು ಪರಿಸ್ಥಿತಿಯಾಗಿರದೆ ನಮ್ಮ ಮನಸ್ಥಿತಿಯೇ ಆಗಿರುತ್ತದೆ ಯಾವುದೇ ಪರಿಸ್ಥಿತಿಯಲ್ಲಿ ಯಾವುದೇ ಕಾಲದಲ್ಲಿ ಹಾಗೂ ಯಾವುದೇ ಅವಸ್ಥೆಯಲ್ಲಿ ತೆಗೆದುಕೊಳ್ಳಲು ಯೋಗ್ಯವಾದದ್ದು ಒಂದೇ ಒಂದು ಇರುತ್ತದೆ ಅದೆಂದರೆ ಭಗವಂತನ ನಾಮ ಇದ್ದ ಪರಿಸ್ಥಿತಿಯಲ್ಲಿ ಅತ್ಯಂತ ಸಮಾಧಾನದಿಂದ ಇರುವುದು ಭಗವಂತನ ಪೂರ್ಣ ಕೃಪೆಯಾಗಿರುತ್ತದೆ ಅಗ್ನಿಯ ಉಪಯೋಗವು ನಾವು ಮಾಡಿಕೊಳ್ಳುವುದರ ಮೇಲೆ ಇರುತ್ತದೆ ಅದರಂತೆ ಭಗವಂತನ ಉಪಯೋಗವು ನಾವು ಮಾಡಿಕೊಂಡಂತೆ ಇರುತ್ತದೆ ಭಗವಂತನ ಧ್ಯಾನದಿಂದ ಸಿದ್ಧಿಗಳು ಪ್ರಾಪ್ತವಾಗುತ್ತವೆ ಆದರೆ ಆ ಸಿದ್ಧಿಗಳು ಸಾಧನೆಯ ದೃಷ್ಟಿಯಿಂದ ತ್ಯಾಜ್ಯವಾದವುಗಳು ಅಂದಮೇಲೆ ಭಗವಂತನ ಧ್ಯಾನವನ್ನು ಸಿದ್ಧಿಗಳ ಸಂಪಾದನೆಗಾಗಿ ಮಾಡಬಾರದು ಭಗವತ್ ಪ್ರಾಪ್ತಿಗಾಗಿ ನಿಷ್ಕಾಮ ಬುದ್ಧಿಯಿಂದ ಧ್ಯಾನ ಮಾಡಬೇಕು ಅಂದರೆ ಭಗವಂತನೇ ಸಿದ್ಧಿಯ ಅಡೆತಡೆಗಳನ್ನು ದೂರ ಮಾಡುತ್ತಾನೆ ಸಾಧುಗಳು ಸಿದ್ಧಿಯ ಉಪಯೋಗವನ್ನು ಎಂದೂ ಮಾಡುವುದಿಲ್ಲ ಅವರು ಪರಮಾತ್ಮ ಸ್ವರೂಪದಲ್ಲಿ ಲೀನರಾಗಿರುತ್ತಾರೆ ಎಲ್ಲ ವಿಷಯಗಳನ್ನು ಅವರು ಭಗವಂತನಿಗೆ ಒಪ್ಪಿಸಿರುತ್ತಾರೆ ಭಗವಂತನ ಇಚ್ಛೆಯಿಂದಲೇ ಯಾವಾಗಾದರೊಮ್ಮೆ ಅವರ ಜೀವನದಲ್ಲಿ ಚಮತ್ಕಾರಗಳು ಆದದ್ದು ಕಂಡುಬರುತ್ತವೆ ಇಂದಿನ ಮುಖ್ಯ ವಿಚಾರ ಸಾಧುವಿನ ಹತ್ತಿರ ಎಂದು ವ್ಯಾವಹಾರಿಕ ವಿಷಯವನ್ನು ಬೇಡಬಾರದು ಅವುಗಳನ್ನು ಪ್ರಾರಬ್ಧಕ್ಕೆ ಒಪ್ಪಿಸಬೇಕು ಸದ್ಗುರುನಾಥ ಮಹಾರಾಜ ಕೀ ಜೈ 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 ರಘುವೀರ ಸಮರ್ಥ Mm-hmm.